ಒಂದು ಕೆಲವರು ಒಂದಷ್ಟು ಮಾತು ಹೇಳ್ತಿರ್ತಾರೆ ನಾನು ಮಾತಾಡ್ಸಿರ್ತೀನಿ ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ನಾಗಮಂಗ್ಲದಲ್ಲಿ ದೇವೇಗೌಡರು ಫ್ಯಾಮಿಲಿ ಪ್ರಭಾವ ತುಂಬ ದೊಡ್ಡ ಪ್ರಮಾಣದಲ್ಲಿದೆ ಸುರೇಶ್ ಗೌಡ್ರು ಸ್ಟ್ರೆಂತ್ ಹೇಗೆ ಅಂತಂದರೆ ಕಾರ್ಯಕರ್ತರು ಮತ್ತೊಂದು ಹೈಕಮಾಂಡ್ ಜೊತೆಗೆ ಸುರೇಶ್ ಗೌಡರು ಲೆಕ್ಕಾಚಾರ ಈ ಮೂರು ಸೇರ್ಕೊಂಡು ಚುನಾವಣೆ ಮಾಡ್ತಾರೆ ಹಾಗಾಗಿ ನಾಗಮಂಗಲ ಏನೇ ಆದರೂ ಆಗಲ್ಲ ಜೆ ಡಿ ಎಸ್ ಭದ್ರಕೋಟೆ ಅಂತ ಒಂದಷ್ಟು ಜನ ಮಾತಾಡ್ತಾರೆ ಬಟ್ ಆದರೂ ಒನ್ ಟರ್ಮ್ ಅವರು ಒನ್ ಟರ್ಮ್ ನೀವು ಅನ್ನೋ ಥರ ಒಂಥರ ಚುನಾವಣೆ ನಡ್ಕೊಂಡು ಬಂದೈತೆ ಯಾವಾಗ ಎಂಟ್ರಿಂದ ಎಂಟ್ರಿಂದ ಈಚೆಗೆ ಅದನ್ನು ಬ್ರೇಕ್ ಮಾಡಿ ಕಂಟಿನ್ಯೂ ಆಗ್ತೀರಿ ಅಂತ ಭರವಸೆ ಇದೆಯಾ ಅಂತ ನಾರ್ಮಲ್ ಆಗಿ ನಮ್ಮ ತಾಲೂಕಿನಲ್ಲಿ ಎರಡೆರಡು ಸಾರಿ ಕಂಟಿನ್ಯೂಸ್ ಆಗಿ ಗೆಲ್ತಾರೆ ನಾನೇ ಸಾರಿ ಸೋತಿದ್ದು ನಾನು ಕಂಟಿನ್ಯೂಸ್ ಆಗಲಿಲ್ಲ ಒಂದ್ಸರಿ ಸೋತ ಗೆದ್ದಿರ್ತಕ್ಕಂಥದ್ದು ನನಗೆ ಭರವಸೆ ನೀವು ಮೊದಲು ಏನು ಹೇಳಿದ್ರಿ ಅದನ್ನು ಸಂಪೂರ್ಣ ಒಪ್ಕೊಳ್ತೀನಿ ನಮ್ಮ ಸ್ಟ್ರೆಂತೆ ಅದು ದೇವೇಗೌಡರು ಕುಟುಂಬ ದೇವೇಗೌಡರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಸ್ಟ್ರೆಂತ್ ಇದುವರೆಗೂ ಏನಾಗದು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕ ವರ್ಸಸ್ ಫೈಟ್ ಮೂರನೇ ವ್ಯಕ್ತಿ ಠೇವಣಿ ಬರ್ತಿರಲಿಲ್ಲ ಆದರೆ ಈ ಬಾರಿ ನಿಮ್ಮ ಜೊತೆಲೇ ಇದ್ದಂತ ನಿಮ್ಮ ಪಾರ್ಟಿನಲ್ಲೇ ಇದ್ದಂತ ಶಿವರಾಮೇಗೌಡರು ಸಂಸದರು ಕೂಡ ಆಗಿದ್ರು ಜೆ ಡಿ ಎಸ್ ಇಂದ ಬೈ ಎಲೆಕ್ಷನಲ್ಲಿ ಸೊ ಅವ್ರೀಗ ಇಂಡಿಪೆಂಡೆಂಟ್ ಆಗಿ ಚುನಾವಣೆ ನಿಲ್ತೀನಿ ಅಂತ ಫುಲ್ ಓಡಾಡ್ತಿದ್ದಾರೆ ಕ್ಷೇತ್ರ ತುಂಬ ಓಡಾಡ್ತಿದ್ದಾರೆ ನಾನು ಇಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿದಾಗ ಅದೇ ಹೇಳಿದ್ದು ನಾನು ನನ್ನ ಕೆಲಸ ಮಾಡ್ತೀನಿ ನನ್ನೇನು ಸಮಸ್ಯೆ ಇಲ್ಲ ಅವರವರವರು ಇದೆಲ್ಲ ಓಟ್ ಕೇಳ್ತಾರೆ ಹಿಂಗೆ ಅಂತ ಬಟ್ ಈ ಬಾರಿ ಟ್ರಯಾಂಗಲ್ ಮೀರಿದಂಥ ಚುನಾವಣೆಗೆ ಒಂದಷ್ಟು ಕೂಡ ಲೆಕ್ಕಾಚಾರ ನಡೀತಾ ಇದೆ ಫಲಿತಾಂಶ ಆಚೆ ಈಚೆ ಹಂಗೆ ಹೇಗೆ ಆಗುವಂಥದ್ದು ಏನಾದ್ರು ಇದ್ದೆ ಏನು ಕತೆ ನಾವು ಅವತ್ತು ಡೈರೆಕ್ಟ್ ಬೈಟೆ ಹ್ಞೂ ಇವೆಲ್ಲ ನಾನು ಆಗಲೇ ಹೇಳಿದೆಲ್ಲ ಹ್ಞೂ ನಮ್ಮನ್ನು ಸೋಲಿಸ್ಬೇಕು ಅಂತ ಶೆಡ್ ಅಂತಂದರೆ ಇದೊಂದು ಭಾಗ ಅಷ್ಟೇ ಓ ಒಂದು ಈಗ ಓ ಈಗ ನಾನು ಕೇಳಲಿಲ್ಲ ಜನ ಕೇಳ್ಬೋದು ನಾನು ಯಾಕೆ ಶಿವ ಈ ಪ್ರಶ್ನೆಗಳನ್ನ ಇವಾಗ ಸುರೇಶ್ ಗೌಡ್ರು ಕೇಳಲಿಲ್ಲ ಅಂತ ನಾನು ಆಗಲೇ ಹೇಳಿದೆ ಸುರೇಶ್ ಗೌಡ್ರು ಇದ್ಕೊಂಡಿದ್ರೆ ಬೆಂಗಳೂರಲ್ಲಿ ಸಾಮ್ರಾಜ್ಯ ಕಟ್ಬೋದಿತ್ತು ಈ ಎಮ್ ಟಿ ಬಿ ನಾಗರಾಜ್ ತರ ನೀವು ಸಾವಿರ ಕೋಟಿ ಘೋಷಣೆ ಮಾಡ್ಕೊಂಡು ಇಲ್ಲ ರಾಜಕಾರಣ ಮಾಡ್ಬೋದು ಯಾಕೆಂದರೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಿದ್ರು ಎಲ್ಲ ಮಂಡ್ಯದವರು ಆಚೆ ಈಚೆ ಬಂದು ಇಲ್ಲಿ ರಾಜಕಾರಣ ಮಾಡ್ತಾರೆ ಏನು ಆ ನಾಗಮಂಗ್ಲಕ್ಕೆ ಹೋಗಿ ರಾಜಕಾರಣ ಮಾಡಬೇಕು ಅಂತ ಜಿದ್ದಿಗೆ ಬಿದ್ರಿ ಚುನಾವಣೆ ಮಾಡ್ತಾ ಇದ್ದೀರಿ ಎಲ್ಲ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದ ಮೇಲೆ ಅಂತಸ್ ಮೇಲೆ ಅಂತಸ್ ಕಟ್ಕೊಂಡು ಎಕರೆಗಟ್ಟಲೆ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ನೀವೇನೋ ಮುನ್ನೂರು ಎಕರೆ ಜಮೀನಿಂದ ಜಮೀನ್ದಾರು ಯಾಕೋ ಬತ್ತ ಕಡಿಮೆ ಆದ್ರಿ ಅಂತ ಕೇಳ್ಪಟ್ಟೆ ಏನು ಕತೆ ಇದು ನಿಜವೇ ನನಗೆ ಅದರ ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ ಹ್ಞೂ ನಾನು ಸಂಪಾದನೆ ಮಾಡಿದರೆ ನಾನು ಕಳೆದಿದ್ದೀನಿ ನಾನು ನಮ್ಮ ಅನ್ಸೆಸ್ಟರ್ ಪ್ರಾಪರ್ಟಿಲಿ ಒಂದು ಇಂಚು ಕಳೆದಿಲ್ಲ ಹ್ಞೂ ಅಥವಾ ಇವತ್ತು ನಾನು ರಾಜಕಾರಣ ಬಿಡಲಿ ಮತ್ತೊಂದುಬಿಟ್ಟು ನನ್ನ ಹೆಂಡತಿ ಮಕ್ಕಳು ಭಿಕ್ಷೆ ಬೇರತಕ್ಕಂಥ ಪರಿಸ್ಥಿತಿಲಿಲ್ಲ ನಾನು ಸಂಪಾದನೆ ಮಾಡಿದೆ ನಾನು ಕಳೆದೆ ನನಗೆ ಸಂತೋಷ ಇದೆ ಆತ್ಮತೃಪ್ತಿ ಇದೆ ಯಾಕೆ ನಾನು ನಾನು ದುಡ್ದಿದ್ದು ನಾನು ಕಳಿತೀನಿ ಅಷ್ಟೇ ಅದು ಯಾರಿಗೂ ಇದುವರೆಗೂ ಮೋಸ ಮಾಡಿಲ್ಲ ಮಾಡಲ್ಲ